ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ಅತ್ಯಂತ ಶುಭ ದಿನ, ಆಸ್ಪಿಷಿಯಸ್ ಡೇ ಅಂತ ಹೇಳ್ಬೋದು. ಯಾಕೆ? 75ನೇ ಸ್ವಾತಂತ್ರ್ಯ ದಿನಾಚರಣೆ ನಾವು ಮಾಡ್ತಾ ಇದ್ದೀವಿ. ಒಂದು ಡೈಮಂಡ್ ಜುಬ್ಲಿ ಸೆಲೆಬ್ರೇಷನ್ ಅಂತ ಹೇಳ್ಬೋದು. ನಾವು ಕಠೋರವಾಗಿ ನಾವು ಕೆಲವು ಕ್ರಮಗಳನ್ನು ತೆಗೆದುಕೊಳ್ಬೇಕು. ಇವತ್ತು ಒಂದು ವಜ್ರದ ಹಾಗೆ ನಮ್ಮ ಒಂದು ಮನಸ್ಸನ್ನು ಕಠೋರಗೊಳಿಸಿ ದೇಶಕ್ಕಾಗಿ ನಾವು ಏನು ಮಾಡಬಹುದು ಅಂತ ಚಿಂತನೆ ಮಾಡೋಣ. ಈ ದಿನ ನಮ್ಮ ಪೂರ್ವಿಕರು ಎಷ್ಟೋ ಬಲಿದಾನಗಳನ್ನು ಕೊಟ್ಟಿದ್ದಾರೆ. ನಮಗೆ ಈ ಒಂದು ದಿವಸ ನಾವು ಸ್ವಚ್ಛಂದವಾಗಿ ಇದ್ದೀವಿ ಅಂತಂತಂದ್ರೆ, ಸ್ವತಂತ್ರವಾಗಿ ಇದ್ದೀವಿ ಅಂತಂತಂದ್ರೆ, ನಮ್ಮ ಎಲ್ಲಾ ಒಂದು ಬಯಕೆಗಳಾಗಿರ್ಬೋದು ಅಥವಾ ನಮ್ಮ ಒಂದು ವಾಕ್ ಸ್ವಾತಂತ್ರ್ಯ ಇದೆ. ಇವತ್ತು ನಾವು ಯೋಚನೆ ಮಾಡುವಂತಹ ಸ್ವಾತಂತ್ರ್ಯ ಇದೆ. ಆದ್ರೂ ಕೂಡ ನಾವೇನ್ ಮಾಡ್ತಾ ಇದ್ದೀವಿ, ಎಲ್ಲೋ ಒಂದು ಕಡೆ ದೂಷಣೆ ಟೀಕೆ ಮಾಡ್ತಾ ಇದ್ದೀವಿ ಅಥವಾ ಹಾಸ್ಯವನ್ನು ಮಾಡ್ತಾ ಇದ್ದೀವಿ. ನಮ್ಮ ದೇಶದ ಬಗ್ಗೆ ನಮಗೆ ಹೆಮ್ಮೆ ಇಲ್ಲದಂತೆ ನಾವು ಮಾತನಾಡ್ತಾ ಇದ್ದೀವಿ. ಹೊರದೇಶಕ್ಕೆ ಹೋದಾಗ ಏನ್ ಮಾಡ್ತೀವಿ, ಎಷ್ಟೋ ಜನರನ್ನ ನೋಡಿದೀವಿ, ಟೀಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲ ಅದು ಸರಿಯಿಲ್ಲ, ಇದು ಸರಿಯಿಲ್ಲ, ವ್ಯವಸ್ಥೆಗಳು ಸರಿಯಿಲ್ಲ, ಜನ ಸರಿಯಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಇವತ್ತಿಂದ ನಾವೇನ್ ಮಾಡ್ಬೋದು ನಮ್ಮ ದೇಶಕ್ಕಾಗಿ ಅಂತ ನೋಡೋಣ. ಒಂದನೇದಾಗಿ ಹಣ. ಇವಾಗ ನಮ್ಮ ಹತ್ರ ಇರುವಂತಹ ಒಂದು ಹಣ ಆಯ್ತು, ಕಮ್ಮಿ ಇರ್ಬೋದು, ಆದ್ರೂ ಕೂಡ ಇರೋದ್ರಲ್ಲೇ ಒಂದು ಸ್ವಲ್ಪ ನಾನು ದೇಶಕ್ಕಾಗಿ ಸಮರ್ಪಣೆ ಮಾಡಬಹುದಾ, ಒಂದು ಸೇವೆಯನ್ನು ಸಲ್ಲಿಸಬಹುದಾ ಅಂತ ನೋಡೋಣ. ಈಗ ಪ್ರತಿ ವರ್ಷ ನಾವು ಎಷ್ಟೋ ಒಂದು ಖರ್ಚುಗಳನ್ನ ಮಾಡ್ತಾ ಇರ್ತೀವಿ. ನಮ್ಮ ಒಂದು ಬಟ್ಟೆಗಾಗಿರ್ಬೋದು, ಉಡುಗೆ ತೊಡುಗೆಗಿರ್ಬೋದು, ಒಂದು ಸಾಮಾನುಗಳಿರ್ಬೋದು, ಎಷ್ಟೋ ಒಂದು ಸಾಮಾನುಗಳು, ಅವು ಯಾವುದು ನಮ್ಗೆ ಬೇಕಾಗಿರೋದಿಲ್ಲ, ಆದ್ರೂ ಕೂಡ ತಗೊಂಡವನ್ನ ಇಟ್ಕೊಳ್ತೀವಿ. ನಾವು ಅಂತಹ ಒಂದು ಸಾಮಾನು ನಾವೇನ್ ಮಾಡ್ಬೋದು, ಅದನ್ನ ಪಕ್ಕಕ್ಕಿಟ್ಟು ಆ ತ್ಯಾಗವನ್ನು ಮಾಡಿ ಅದೇ ಹಣವನ್ನು ನಾವು ಇನ್ನೊಬ್ರಿಗೆ ಕೊಡಬಹುದು. ಯಾರು ಆ ಒಂದು ಸ್ಥಿತಿಯಲ್ಲಿ ತುಂಬಾ ದಯನೀಯವಾದ ಸ್ಥಿತಿಯಲ್ಲಿದ್ದಾರೆ, ಅಥವಾ ಒಂದು ಮಗುಗೆ ನಾವು ಓದಿಸ್ಬಹುದು, ವಿದ್ಯಾಭ್ಯಾಸವನ್ನು ಕೊಡಬಹುದು, ಪುಸ್ತಕಗಳನ್ನ ಕೊಡಿಸ್ಬಹುದು, ಅಥವಾ ಇಡೀ ವರ್ಷದ ಒಂದು ಖರ್ಚನ್ನ ನಾವು ನಿಭಾಯಿಸಬಹುದು. ಹೀಗೆ ನಾವು ಯೋಚನೆ ಮಾಡ್ತಾ ಬಂದ್ರೆ, ಒಂದೊಂದಾಗಿ ನಾವು ಯಾವ ತರ ಒಂದು ಸೇವೆ ಸಲ್ಲಿಸಬಹುದು ಅಂತ ಮನಸ್ಸಿನಲ್ಲಿ ಬಂದ್ರೆ ನಮಗೆ ಅದು ಹೊಳೆದೇ ಹೊಳೆಯುತ್ತೆ. ಅಥವಾ ನನ್ನಲ್ಲಿ ಒಂದಷ್ಟು ಒಳ್ಳೆಯ ಒಂದು ಏನ್ ಹೇಳ್ಬೋದು ಟ್ಯಾಲೆಂಟ್ ಇರಬಹುದು, ನನ್ನಲ್ಲಿ ಕೆಲವು ಕ್ರಿಯಾತ್ಮಕವಾದಂತಹ ಶಕ್ತಿಗಳು, ರಚನೆಗಳು ನಾನು ಮಾಡ್ತಿರ್ಬಹುದು, ಹಾಗಾದ್ರೆ ಅವುಗಳನ್ನು ನಾನು ಕೊಡ್ಬಹುದಾ? ಹೌದು, ಕೊಡಬಹುದು. ನಾನು ಒಳ್ಳೆ ಸಂಗೀತಗಾರನಾಗಿರ್ಬಹುದು ಅಥವಾ ಬರಹಗಾರಳಾಗಿರ್ಬಹುದು, ಅಥವಾ ನನ್ನಲ್ಲಿ ಒಂದು ಬೇರೆ ತರಹದ ಒಂದು ಎಷ್ಟೋ ಒಂದು ಟ್ಯಾಲೆಂಟ್ಸ್ ಇರಬಹುದು, ಅದನ್ನ ನಾನು ಆ ಒಂದು ಜ್ಞಾನವನ್ನ ಇನ್ನೊಬ್ಬರಿಗೆ ನಾನೇನ್ ಮಾಡ್ಬೇಕು, ಸೇವಾ ಮನೋಭಾವದಲ್ಲಿ ಕೊಡ್ಬೇಕು, ಫ್ರೀಯಾಗಿ ಕೊಡ್ಬೇಕು. ಯಾರಿಗೆ ಯಾರಿಗೆ ಹಣವನ್ನು ಕೊಟ್ಟು ಕಲಿಯುವಂತಹ ಒಂದು ಪರಿಸ್ಥಿತಿ ಇರೋದಿಲ್ಲ, ಆದ್ರೆ ಅವರಲ್ಲೂ ಕೂಡ ಏನಿರುತ್ತೆ, ಅಗಾಧವಾದಂತಹ ಒಂದು ಸೂಕ್ತವಾಗಿ ಅಡಗಿರುವಂತಹ ಶಕ್ತಿ, ಕ್ರಿಯಾತ್ಮಕ ಶಕ್ತಿ ಅವರಲ್ಲೂ ಇರುತ್ತೆ. ಆದ್ರೆ ಅದನ್ನ ಬಡೆದು ಒಂದು ಎಚ್ಚರಗೊಳಿಸುವಂತಹ ವ್ಯಕ್ತಿ ಬೇಕಾಗ್ತಾರೆ. ಆ ಒಂದು ವ್ಯಕ್ತಿತ್ವ ನಮ್ಮದು ಆಗ್ಬಹುದು. ಹಾಗಾಗಿ ನಾವು ಯೋಚನೆ ಮಾಡ್ಬೇಕು, ಯಾವ ರೀತಿಯಲ್ಲಿ ನಾನು ಸೇವೆಯನ್ನ ಸಲ್ಲಿಸಬಹುದು, ಅಥವಾ ನಾನು ಪ್ರತಿ ಒಂದು ವಾರ ಒಂದು ಗಂಟೆ ಎರಡು ಗಂಟೆ ನಾನು ಇದಕ್ಕೋಸ್ಕರ ಮೀಸಲಾಗಿಡುವಂತಹ ಒಂದು ಕೆಲಸ ಮಾಡಬಹುದು, ಅಥವಾ ಒಂದು ತಿಂಗಳಲ್ಲಿ ಒಂದು ದಿವಸ ಮೀಸಲಾಗಿಡಬಹುದಾ, ನಮ್ಮ ಒಂದು ದೇಶದ ಅಭಿವೃದ್ಧಿಗಾಗಿ ನಾನು ಮಾಡಬಹುದಾ? ಹೌದು, ಇದು ಸಾಧ್ಯ ಇದೆ. ಈ ದಿವಸ ನಾವು ಪುಣ್ಯ ದಿವಸ ಇದು. ನಾವು ಏನು ಒಂದು ನಮಗೋಸ್ಕರ ಒಂದು ಪ್ರಾಮಿಸ್ ಮಾಡ್ಕೋಬೇಕು ಅಂತಂತಂದ್ರೆ, ಇವತ್ತಿನಿಂದ ನಾನು ಪ್ರತಿ ಕ್ಷಣ ನನ್ನ ದೇಶದ ಒಂದು ಒಂದು ಶ್ರೇಯಸ್ಸಿಗಾಗಿ ನನ್ನ ಕಡೆಯಿಂದ ಏನ್ ಸಾಧ್ಯ ಆಗುತ್ತೆ ಅದನ್ನ ಮಾಡೋದಕ್ಕೆ ನಾನು ತಯಾರಾಗಿದ್ದೀನಿ ಅಂತ ನನಗೆ ನಾನು ಒಂದು ಪ್ರಮಾಣವನ್ನು ಸ್ವೀಕಾರ ಮಾಡಬೇಕಾಗುತ್ತೆ. ಐ ಹ್ಯಾವ್ ಟು ಮೇಕ್ ಎನ್ ಓತ್, ಟೇಕ್ ಎನ್ ಓತ್ ಟು ಮೈಸೆಲ್ಫ್, ಅಥವಾ ಒಂದು ಪ್ರಾಮಿಸ್ ನಾವು ಮಾಡ್ಕೋಬೇಕಾಗುತ್ತೆ. ಇವತ್ತಿನಿಂದ ನಾನು ಈ ಒಂದು ಸೇವೆಯನ್ನ ನನ್ನ ಕಡೆಯಿಂದ ನನ್ನ ದೇಶಕ್ಕಾಗಿ ಕೊಡುತ್ತೇನೆ ಅಂತ ನಾನು ನನ್ನ ಮನಸ್ಸಿನಲ್ಲಿ ಸಂಕಲ್ಪ ಮಾಡಬೇಕು. ಸ್ವತಂತ್ರವಾಗಿ ಇದ್ದೀವಿ, ಆದ್ರೆ ಮನಸ್ಸಿನಲ್ಲಿ ಬರುವಂತಹ ಒಂದು ಆಲೋಚನೆಗಳು, ದುರಾಲೋಚನೆಗಳು, ಇದರಿಂದ ನಾವು ಸ್ವತಂತ್ರರಾಗಿದ್ದೀವ? ಇಲ್ಲ. ದ ಫ್ರೀಡಮ್ ಫ್ರಮ್ ಆಲ್ ದಿ ಇಮೋಷನಲ್ ಬಾಂಡೇಜಸ್, ಬ್ಯಾಗೇಜಸ್ ಅಂತ ಹೇಳ್ತೀವಿ ಅದನ್ನ. ಯಾವ ತರ ನಾವು ಅದರಿಂದ ಒಂದು ಸ್ವತಂತ್ರವನ್ನು ಪಡಿಬಹುದು ಅಂತಂತಂದ್ರೆ, ನಾವು ಪ್ರತಿ ದಿವಸ ದೂಷಣೆ ಮಾಡ್ತೀವಿ, ಟೀಕೆ ಮಾಡ್ತೀವಿ, ಒಬ್ಬರನ್ನ ಹೀಯಾಳಿಸ್ತೀವಿ, ಅಥವಾ ದೋಷವನ್ನು ಕಂಡಿಡೋದ್ರಲ್ಲೇ ನಾವು ನಿಸ್ಸೀಮರಾಗಿರ್ತೀವಿ. ಇವತ್ತಿನಿಂದ ನಾನು ಈ ಒಂದು ಪ್ರತಿಜ್ಞೆ ಮಾಡಬಹುದಾ, ನಾನು ದೂಷಿಸುವುದಾಗ್ಲಿ ಟೀಕೆ ಮಾಡೋದಾಗ್ಲಿ ಅದರ ಅವಶ್ಯಕತೆ ಇಲ್ಲ, ಅದ್ರ ಬದಲು ನಾನು ಸುಧಾರಿಸುವಂತಹ ಒಂದು ಕೆಲಸಗಳನ್ನು ಮಾಡಬಹುದಾ? ಇನ್ನೊಬ್ಬರನ್ನ ಟೀಕೆ ಮಾಡಿ ನಾವು ಸಮಯ ಹಾಳು ಮಾಡೋದ್ರಕ್ಕಿಂತ
ಉನ್ನತವಾದದ್ದೇನು ಮನಸ್ಸಿನಲ್ಲೂ ಕೂಡ ಆ ಥರ ಯೋಚನೆ ಮಾಡಬಾರ್ದು. ಬಾಯಿಂದ ಹೊರಗಡೆ ಬರುವಂತ ಮಾತುಗಳೆಲ್ಲ ಮನಸ್ಸಿನಲ್ಲೂ ಕೂಡ ನಾವ್ ಯಾರಿಗೂ ಕೂಡ ಕೆಟ್ಟದನ್ನ ಬಯಸಬಾರ್ದು, ಯಾರಿಗೂ ಕೂಡ ತೊಂದರೆಯನ್ನ ಕೊಡಬಾರ್ದು, ಯಾರ ಮನಸ್ಸನ್ನು ಕೂಡ ನಾವು ನೋಯಿಸಬಾರದು. ಇದನ್ನ ನಾವು ಇವತ್ತು ಒಂದು ಪ್ರಮಾಣವನ್ನು ತಗೊಳ್ಳೋದಕ್ಕೆ ತಯಾರಾಗಿದ್ದೀವ? ನಮ್ಮ ದೇಶದ ಬಗ್ಗೆ ಎಷ್ಟೊಂದು ನಾವು ಟೀಕಾ ಟಿಪ್ಪಣಿಗಳು ನಡೀತಾನೆ ಇದ್ದಾವೆ, ಎಷ್ಟೋ ಸಲ ನಾವು ದೂಷಣೆ ಮಾಡ್ತಾನೆ ಇರ್ತೀವಿ, ಬೈತಾನೆ ಇರ್ತೀವಿ ನಮ್ಮ ದೇಶವನ್ನ. ಆದ್ರೆ ಇವತ್ತಿನಿಂದ ನಾವೇನ್ ಮಾಡ್ಕೋಬೇಕು? ಒಂದು ಪ್ರಮಾಣ ತಗೋಬೇಕು. ನನ್ನ ದೇಶದ ಗರಿಮೆಯನ್ನು ನಾನು ಎತ್ತಿ ಹಿಡಿಬೇಕು, ಆ ಹೆಮ್ಮೆ ಬರುವಂತಹ ಕೆಲಸವನ್ನು ನಾನು ಮಾಡಬೇಕು. ಇವಾಗ ನಾವು ಎಷ್ಟು ಟೀಕಾ ಟಿಪ್ಪಣಿ ಮಾಡ್ತೀವಿ ಅದೇನ್ ತೋರಿಸುತ್ತೆ ಅಂತಂದ್ರೆ, ನಾವು ಅಲ್ಲಿರುವಂತಹ ಒಂದು ಸತ್ಯದಿಂದ ವಿಮುಖರಾಗಿ ಓಡೋಗ್ತಾ ಇದೀವಿ ಅಂತ ಅರ್ಥ. ಅಲ್ಲಿ ನಾನೇನು ನಿಂತು ನಿಭಾಯಿಸೋದಕ್ಕೆ ತಯಾರಿಲ್ಲ. ಐ ವಾಂಟ್ ಟು ಎಸ್ಕೇಪ್ ಫ್ರಮ್ ದಾಟ್, ಅಲ್ಲಿಂದ ನಾನು ಓಡಿ ಹೋಗ್ಬೇಕು, ಪಲಾಯನವಾದಿಗಳು ಅಂತ ಹೇಳ್ತೀವಿ. ಅದೇ ತರ ನಮ್ಮ ಮಕ್ಕಳು ಏನಾಗ್ತಾ ಇದಾರೆ, ಇವಾಗ ನಾವೆಲ್ಲೋ ಒಂದ್ ಕಡೆ ನೀನ್ ಸರಿಯಾಗಿ ಮಾಡ್ತಿಲ್ಲ ಅಂತ ಏನಾದ್ರು ಕೇಳಕ್ ಹೋದ್ರೆ ಏನ್ ಮಾಡ್ತಾರೆ, ದೂಷಣೆ ಮಾಡ್ತಾ ಹೋಗ್ತಾರೆ. ಏನ್ ಮಾಡ್ತಾರೆ, ಇನ್ಫ್ರಾಸ್ಟ್ರಕ್ಚರ್, ಕಾಲೇಜ್ ಸರಿ ಇಲ್ಲ, ಸ್ಕೂಲ್ ಸರಿ ಇಲ್ಲ, ಟೀಚರ್ಸ್ ಸರಿ ಇಲ್ಲ, ಅಧ್ಯಾಪಕರು ಸರಿಯಾಗಿ ಪಾಠ ಮಾಡ್ತಿಲ್ಲ, ಈ ಇಡೀ ಒಂದು ಎಜುಕೇಶನ್ ಸಿಸ್ಟಮ್ನ ಬ್ಲೇಮ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಏನ್ ಮಾಡ್ತಾರೆ, ನಮ್ಮ ದೇಶನೇ ಸರಿ ಇಲ್ಲ, ನಮ್ಮ ದೇಶದ ಒಂದು ಎಜುಕೇಶನ್ ಸಿಸ್ಟಮೇ ಸರಿ ಇಲ್ಲ ಅಂತ ಈ ತರ ಏನ್ ಮಾಡ್ತಾರೆ ಅವರು, ಬ್ಲೇಮಿಂಗ್ ಕಂಪ್ಲೇನಿಂಗ್, ಟೀಕಾ ಟಿಪ್ಪಣಿಗಳು ನಡೀತಾ ಹೋಗುತ್ತೆ. ಹಾಗಾಗಿ ಮೊದಲು ನಾನೇನ್ ಮಾಡ್ಕೋಬೇಕು, ನಾನ್ ತಯಾರಾಗಬೇಕು ಮಾನಸಿಕವಾಗಿ. ಯಾವುದೇ ತರ ಈ ತರ ಒಂದು ಕೆಟ್ಟ ಒಂದು ಮಾತುಗಳನ್ನ ಯೋಚನೆನು ಮಾಡಬಾರ್ದು, ನಾನು ಬಾಯಿ ಹೊರಗಡೆ ನನ್ನ ಒಂದು ಮಾತಿನಲ್ಲಿ ಕೂಡ ಅದು ಬರಬಾರ್ದು. ಇದು ನಮ್ಮ ದೇಶಕ್ಕೆ ನಾವು ಕೊಡಬಹುದಾದಂತಹ ಒಂದು ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೀನಿ ನಾನು. ನಾವೇನ್ ಸಲ್ಲಿಸ್ಬೋದು ನಮ್ಮ ದೇಶಕ್ಕೆ, ಏನೊಂದು ಕೊಡುಗೆಯಾಗಿ ಕೊಡ್ಬೋದು ಅಂತಂದ್ರೆ, ಮೊದಲು ದೇಶದ ಬಗ್ಗೆ ನಾವು ಕೆಟ್ಟದಾಗಿ ಮಾತನಾಡೋದನ್ನ ಮೊದಲು ನಾವು ನಿಲ್ಲಿಸಬೇಕಾಗುತ್ತೆ. ದೇಶದ ಬಗ್ಗೆ ನಾವು ಎಷ್ಟೋ ಸಲ ಹಾಸ್ಯಕರವಾಗಿ ಮಾತಾಡ್ತೀವಿ, ಆ ಕೆಟ್ಟ ಮಾತುಗಳನ್ನ ನಿಲ್ಲಿಸಿದ್ರೆ ಎಷ್ಟೋ ನಮ್ಮ ಒಂದು ಈ ಪುಣ್ಯ ಭೂಮಿಗೆ, ಭಾರತಾಂಬೆಗೆ ನಾವು ಕೊಡುವಂತಹ ಒಂದು ಉಡುಗೊರೆಯಾಗಿ ಅದು ಒಂದು ಪರಿಣಾಮ ಬೀರುತ್ತೆ. ಹಾಗಾಗಿ ದ ಸ್ಮಾಲೆಸ್ಟ್ ಕಾಂಟ್ರಿಬ್ಯೂಷನ್, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನನ್ನಿಂದ ಏನ್ ಕೊಡಬಲ್ಲೆ ಅಂತ ಇವತ್ತಿನಿಂದ ಯೋಚನೆ ಮಾಡಿ. ವಯಸ್ಸು ಮುಖ್ಯ ಅಲ್ಲ ಇದಕ್ಕೆ. ಚಿಕ್ಕ ವಯಸ್ಸಿನಿಂದ, ಬಾಲ್ಯಾವಸ್ಥೆಯ ಸಮಯದಿಂದ ನಾವು ಇನ್ನೇನ್ ಸಾಯವರೆಗೂ ಕೂಡ ಈ ಒಂದು ನಿರ್ಧಾರ ತಗೊಂಡು ಮಾಡಬಹುದು. ಸತ್ತ ಮೇಲೂ ಕೂಡ ನಮ್ಮ ಅಂಗಾಂಗಗಳನ್ನ ನಾವು ಡೊನೇಟ್ ಮಾಡಬಹುದು. ಎಷ್ಟೋ ಜನಕ್ಕೆ ಅದರಿಂದ ಉಪಯೋಗ ಆಗುತ್ತೆ. ಯಾಕಂದ್ರೆ ನಾವು ಸತ್ತ ಮೇಲೆ ಭೂಮಿಗೆ ಹೋಗುತ್ತೆ ಎಲ್ಲ ಶರೀರ, ಹಾಗಾಗಿ ಅದು ನಶ್ವರ. ನಾವೇನ್ ಮಾಡ್ಬೋದು, ನಮ್ಮ ಆರ್ಗನ್ಸ್ನ ಡೊನೇಟ್ ಮಾಡಬಹುದು. ಹಾಗಾಗಿ ನಾವು ಇದ್ದಾಗಲೇ ನಮ್ಮ ಆರ್ಗನ್ಸ್ನ ಡೊನೇಟ್ ಮಾಡ್ಬೋದು ಅಂತ ನಾವೊಂದು ಅದಕ್ಕೆ ಒಂದು ನಾವು ಸಲ್ಲಿಸಿದ್ರೆ, ಪತ್ರಗಳನ್ನು ಸಲ್ಲಿಸಿದ್ರೆ ಅಥವಾ ನಮ್ಮ ಒಂದು ಅಕ್ಸೆಪ್ಟೆನ್ಸ್ ಇತ್ತು ಅಂತಂದ್ರೆ, ನಾವು ಸತ್ತ ಮೇಲೆ ನಮ್ಮ ದೇಹ ಕೂಡ ಉಪಯೋಗ ಆಗುತ್ತೆ. ಏನೂ ಮಾಡೋಕ್ಕಾಗದೆ ಹೋದ್ರೆ ಇದನ್ನಾದ್ರೂ ಮಾಡೋಣ, ನಮ್ಮ ದೇಹದ ಒಂದು ಅಂಗಾಂಗಗಳನ್ನಾದ್ರೂ ನಾವು ತ್ಯಾಗವನ್ನು ಮಾಡಬಹುದು. ಹಾಗಾಗಿ ನಾನು ಏನು ಕೊಡಬೇಕು, ವಾಟ್ ಕ್ಯಾನ್ ಐ ಸ್ಯಾಕ್ರಿಫೈಸ್, ವಾಟ್ ಕ್ಯಾನ್ ಐ ಡೂ ಫ್ರಮ್ ಮೈ ಸೈಡ್. ಸೊ ಎಷ್ಟೋ ಇಡೀ ದಿವಸ ಯಾವ್ದಾದ್ರಲ್ಲೂ ಕಾಲಹರಣ ಆಗ್ತಿರುತ್ತೆ, ಅದನ್ನೆಲ್ಲ ನಾವು ಪಕ್ಕಕ್ಕೆ ಇಟ್ಟುಬಿಟ್ಟು ದೇಶಕ್ಕೋಸ್ಕರ ನಾನು ಏನು ಕೊಡಬಲ್ಲೆ, ಏನು ಸೇವೆ ಮಾಡಬಲ್ಲೆ, ಈ ಒಂದು ಸಮಾಜಕ್ಕಾಗಿ ನಾನು ಏನು ಉಡುಗೊರೆಯನ್ನು ಕೊಡಬಲ್ಲೆ, ಅದನ್ನು ಇವತ್ತಿನಿಂದ ಚಿಂತನೆ ಮಾಡಿಬಿಟ್ಟು ಅದನ್ನು ಕಾರ್ಯಗತಕ್ಕೆ ನಾವು ತಂದುಕೊಳ್ಬೇಕು. ಹೀಗೆ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಕೂಡ 75ನೇ ಸ್ವಾತಂತ್ರ್ಯೋತ್ಸವದ ಸಮಾರಂಭದ ಈ ದಿವಸ ಶುಭವಾಗಲಿ, ಶುಭ ಕೋರುತ್ತಾ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ.